ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ಮತ್ತೊಮ್ಮೆ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಇದೇ ತಿಂಗಳು ಸೆಪ್ಟೆಂಬರ್ 3ನೇ ತಾರೀಕಿಗೆ ಮತದಾನ ಇದೆ. ಆ ನಿಟ್ಟಿನಲ್ಲಿ 58 ವಾರ್ಡ್ಗಳ ಪೈಕಿ 56 ವಾರ್ಡ್ಗಳಲ್ಲಿ ಅಧಿಕೃತವಾಗಿ ನಮ್ಮ ಅಭ್ಯರ್ಥಿಗಳನ್ನು ಹಾಕಿದ್ದೀವಿ. ನನಗೆ ವಿಶ್ವಾಸದ ಬೆಳಗಾವಿ ಮತದಾರರು ಮೂರು ವಿಧಾನಸಭಾ ಕ್ಷೇತ್ರ ಒಳಗೊಂಡಂಥ ಬೆಳಗಾವಿ ಮಹಾನಗರ ಪಾಲಿಕೆ, ಬೆಳಗಾವಿ ಉತ್ತರ, ದಕ್ಷಿಣ ಮತ್ತು ಗ್ರಾಮಾಂತರ ಮೂರು ಕ್ಷೇತ್ರಗಳಲ್ಲಿಯ ಮತದಾರರು ಇದಕ್ಕೆ ಮಹಾನಗರ ಪಾಲಿಕೆಗೆ ಮತ ಹಾಕ್ತಕ್ಕಂಥದ್ದಿದೆ. ಭಾಳ ಪ್ರಮುಖವಾಗಿ ಬೆಳಗಾವಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾಜು ಬೆಳೀತಾರೆ. ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ 16 ವೆರೈಟಿಗಳ ಮಾವು ಬೆಳೀತಾರೆ. ಮಾವಿನ ಹಣ್ಣು ಬೆಳೀತಕ್ಕಂಥದ್ದು ಭಾಳ ಶ್ರೇಷ್ಠವಾದಂಥದ್ದು ಬೆಳಗಾವಿ ಸುತ್ತ. ಅದರಲ್ಲಿ ಕೇಸರ್ ವೆರೈಟಿ, ಕೇಸರ್ ತಳಿ ಮಾವು ಏನದ, ಶುಗರ್ ಕಡಿಮೆ ಇರ್ತಕ್ಕಂಥದ್ದು. ನಾವು ಬೆಳೆದಂಥ ಮಾವನ್ನು ಮಂಗಳೂರಿನವರು ಮತ್ತು ಬೇರೆ ಬೇರೆ ಕಡೆಯವರು ಒಯ್ದು ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಹಾಕಿದ್ದಾರೆ. ನಮ್ಮ ಸರ್ಕಾರದ ಗುರಿ ಅದ, ಬೆಳಗಾವಿ ಸುತ್ತಮುತ್ತ 4-5 ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನ ಹಾಕಬೇಕು. ಈಗೇನು ಕಾಜು ಬೆಳೀತಾರೆ ಅದನ್ನು ಉಪಯೋಗ ಮಾಡಿಕೊಳ್ಬೇಕು, ಮಾವು ಬೆಳೀತಾರೆ ಅದನ್ನು ಉಪಯೋಗ ಮಾಡಿಕೊಳ್ಬೇಕು, ಮತ್ತು ಕಬ್ಬು ಬೆಳೀತಾರೆ, ಶುಗರ್ ಕೇನ್ ಬೆಳೀತಾರೆ ಅದನ್ನು ಉಪಯೋಗ ಮಾಡಿಕೊಂಡು ಮಾಡಬೇಕಂತಕ್ಕಂಥದ್ದು ಈ ಮಹಾನಗರ ಪಾಲಿಕೆ ಮುಖಾಂತರನೇ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿ ಇದೆ. ಭಾಳ ಮಹತ್ವದ್ದು ಸ್ಮಾರ್ಟ್ ಸಿಟಿ ಯೋಜನೆ, 4.5 ವರ್ಷದಲ್ಲಿ ಮುಗಿಸಬೇಕಾದಂಥ ಯೋಜನೆ. ಈಗ ಸುಮಾರು 3 ವರ್ಷ ಆಗಿದೆ, ಕೆಲಸಗಳು ನಡೀತಾ ಇದ್ದಾವೆ, ಕೆಲವು ಕಡೆ ಉತ್ತಮವಾದ ಕೆಲಸ ಕಾರ್ಯಗಳು ಕೂಡ ಆಗಿದಾವೆ. ನಾನು ಇವತ್ತು ತಮಗೆ ಮಾಧ್ಯಮದ ಮೂಲಕ ಬೆಳಗಾವಿ ಮಹಾಜನತೆಗೆ ತಿಳಿಸೋದೇನೆಂದರೆ, 1.5 ವರ್ಷದೊಳಗಾಗಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಪೂರ್ಣಗೊಳಿಸಿ ಇದೊಂದು ಅತ್ಯಂತ ಸುಂದರವಾದ ನಗರವನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. 3ನೇದಾಗಿ ಈ ಪಾರ್ಕಿಂಗ್ ಸಮಸ್ಯೆ ಭಾಳ ಅದ, ನಾನು ನೋಡ್ತಾ ಇದ್ದೀನಿ. ಪಾರ್ಕಿಂಗ್ ಸಮಸ್ಯೆಗೆ ನಾವು ಜಾಗಗಳನ್ನು ಗುರುತು ಮಾಡಿ ಈ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಏನೇನು ಮಾಡಬೇಕು ಅದನ್ನು ಖಂಡಿತವಾಗಿಯೂ ಮಾಡಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಇನ್ನೊಂದು ಭಾಳ ಪ್ರಮುಖವಾದಂಥದ್ದು ಕುಡಿ ನೀರಿಂದು ಯೋಜನೆ. ಈಗ 10 ವಾರ್ಡ್ಗಳಲ್ಲಿ 24/7 ನೀರು ಕೊಡ್ತಕ್ಕಂಥದ್ದಾಗಿದೆ. ಇನ್ನೂ ನಾವು 48 ವಾರ್ಡ್ಗಳಲ್ಲಿ 24/7 ಸುರಕ್ಷಿತವಾದ ಶುದ್ಧವಾದ ಕುಡಿಯುವ ನೀರನ್ನು ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ವಿ. ಮುಂದಿನ 1 ವರ್ಷದಲ್ಲಿ 48 ವಾರ್ಡ್ಗಳಲ್ಲಿ ಸುರಕ್ಷಿತವಾದ ಶುದ್ಧ ನೀರನ್ನು 24 ಗಂಟೆ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ, ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಚುನಾಯಿತ ಪ್ರತಿನಿಧಿಗಳಿರಲಿಲ್ಲ. 2016 ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದಕ್ಕಾಗಿ ಅಧಿಕಾರಿಗಳು ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಮಾಡ್ತಕ್ಕಂಥದ್ದು ಮತ್ತು ರಸ್ತೆಗಳ ದುರಸ್ತಿಗೂ ಕೂಡ ಸ್ವಲ್ಪ ಅಸ್ವಸ್ಥ ಆಗಿರುತ್ತು ನಮ್ಮ ಗಮನಕ್ಕೆ ಬಂದಿದೆ. ನಾವು ಮಹಾನಗರ ಪಾಲಿಕೆಯ ಅಧಿಕಾರವನ್ನು ವಹಿಸಿಕೊಂಡ ನಂತರ, ಚುನಾಯಿತ ಪ್ರತಿನಿಧಿಗಳು ಬಂದ ನಂತರ ಖಂಡಿತವಾಗಿಯೂ ಅದಕ್ಕೆಲ್ಲದಕ್ಕೂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ರಸ್ತೆಗಳ ರಿಪೇರಿ, ಚರಂಡಿ ರಿಪೇರಿ ಆಗ್ತಕ್ಕಂಥದ್ದು ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಬೆಳಗಾವಿ ನಗರ ನಮಗೆ ರಾಜ್ಯದಲ್ಲಿ 2ನೇ ರಾಜಧಾನಿ ಇದ್ದಂಗೆ. ಬೆಂಗಳೂರು ಬಿಟ್ಟರೆ ನಮಗೆ ರಾಜ್ಯದಲ್ಲಿ
ಮಹತ್ವ ಇರತಕ್ಕಂಥದ್ದು ಬೆಳಗಾವಿ ನಗರಕ್ಕೆ ಮಾತ್ರ. ಅದಕ್ಕಾಗಿ ನಾವು ಈಗಾಗಲೇ ಚನ್ನಮ್ಮ ಯೂನಿವರ್ಸಿಟಿಗೆ ಬಾಗೇವಾಡಿ ಹತ್ತಿರ ಜಮೀನನ್ನು ಕೊಟ್ಟಿದ್ವಿ. ಸುಮಾರು 130 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಈಗ ಕಾಮಗಾರಿಗಳನ್ನು ಕೂಡ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.